ನನ್ನನ್ನು ಕಾಪಾಡು ಸುಶೀಮ. ಕಿರುಚು, ಇನ್ನೂ ಕಿರುಚು, ಇಂದು ನಿನ್ನ ರಕ್ಷಣೆ ಮಾಡಲು ಯಾರೂ ಬರುವುದಿಲ್ಲ. ಸಹಾಯವನ್ನೇ ಮಾಡುತ್ತಿದ್ದೇನೆ. ಸ್ವಲ್ಪ ಕಷ್ಟವಾಗಬಹುದು, ಆಮೇಲೆ ನಿನ್ನ ಸಾವು ನಿನ್ನ ಎಲ್ಲ ಕಷ್ಟ ಮತ್ತು ಸಂಬಂಧಗಳಿಂದ ದೂರ ಮಾಡುವುದು ಅಹಲ್ಯ. ಬದುಕುವ ಆಸೆ ತುಂಬಾ ಇದೆ ನಿನಗೆ. ನೀನು ಬದುಕುಳಿಯಲು ಪ್ರಯತ್ನ ಮಾಡಿದಷ್ಟು ನನ್ನ ಪಾಲಿಗೆ ಈ ಆಟ ಮತ್ತಷ್ಟು ರೋಚಕವಾಗುವುದು. ನಿನಗೆ ಏನು ಗೊತ್ತೇ, ನೀನು ಇಲ್ಲಿಂದ ಬಿದ್ದು ಸತ್ತರೆ ಜನ ಏನನ್ನುತ್ತಾರೆ? ಇದೊಂದು ಆಕಸ್ಮಿಕ ದುರ್ಘಟನೆ ಎನ್ನುತ್ತಾರೆ. ಯಾರಿಗೂ ನಾನು ನಿನ್ನನ್ನು ಕೊಂದಿದ್ದು ಗೊತ್ತೇ ಆಗುವುದಿಲ್ಲ. ಸುಶೀಮ, ಹೀಗೆ ಮಾಡಬೇಡ. ಸುಶೀಮ, ನಿನ್ನ ಎಲ್ಲ ಮಾತುಗಳನ್ನು ಕೇಳುತ್ತೇನೆ. ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು. ನೀನು ಬಂದೇ ಬರುತ್ತಿ ಎಂದು ನನಗೆ ಗೊತ್ತಿತ್ತು. ನೀನು ನಿರಾಸೆ ಮಾಡಲಿಲ್ಲ. ಇಂದು ನಿನ್ನ ನಿಜ ರೂಪ ಎಲ್ಲರ ಮುಂದೆ ಬಹಿರಂಗವಾಗುವುದು. ಏಯ್, ಎಷ್ಟಾದರೂ ಪ್ರಯತ್ನ ಮಾಡು, ನನಗೆ ಗೊತ್ತಿದೆ ನೀನು ನನ್ನನ್ನು ಕೊಲ್ಲಲಾರೆ. Thank you.
ರಾಣಿ ಚಾರುಮಿತ್ರ, ನೀನು ಇಲ್ಲಿಗೆ ಬಂದ ಕಾರಣವೇನು? ಏನಾದರೂ ವಿಷಯವಿತ್ತೆ? ಸಾಮ್ರಾಟ, ನಾನು ಸುಶೀಮನ ಕಡೆಯಿಂದ ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ನನಗೆ ಗೊತ್ತಿದೆ ಸುಶೀಮ ನಿಮ್ಮನ್ನು ನಿರಾಶೆಗೊಳಿಸಿದ್ದಾನೆ. ಆದರೆ ನಿಮ್ಮ ಗೈರು ಹಾಜರಿಯಲ್ಲಿ ಇಲ್ಲಿ ಏನೆಲ್ಲ ನಡೆಯಿತೋ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಸುಶೀಮ ಏನೆಲ್ಲ ಮಾಡಿದನು ಅದರಲ್ಲಿ ನಿಮಗೆ ತಪ್ಪು ಕಾಣಬಹುದು. ಆದರೆ ಸುಶೀಮನ ಬಯಕೆ ಅವನ ಉದ್ದೇಶ ಯಾವತ್ತೂ ಅನುಚಿತ ಅನೈತಿಕವಾಗಿರಲಿಲ್ಲ. ಅವನು ಸದಾ ಮಗಧದ ಹಿತವನ್ನೇ ಹೆಚ್ಚಾಗಿ ಕಂಡಿದ್ದಾನೆ. ಆದ್ದರಿಂದಲೇ ಅವನು ಅಗ್ರದೂತ ಮತ್ತವನ ರಾಜದ್ರೋಹಿ ಗೆಳೆಯರನ್ನು ವಿರೋಧಿಸಿದ. ಮತ್ತು ಅಗ್ರದೂತ ಎಲ್ಲರ ಸಂರಕ್ಷಕನಾಗಿ ಪ್ರಜೆಗಳನ್ನು ಸುಶೀಮನ ವಿರುದ್ಧ ತಿರುಗಿಸಲು ಪ್ರಯತ್ನ ಮಾಡಿದ. ಅದರಲ್ಲಿ ಅವನು ಸಫಲವೂ ಆದ. ಪ್ರಜೆಗಳಷ್ಟೇ ಅಲ್ಲ, ಅವನ ಸ್ವಂತ ಸಹೋದರ ಅಶೋಕ, ಅಶೋಕನು ಸುಶೀಮನನ್ನು ವಿರೋಧಿಸುತ್ತಿದ್ದ. ಆದರೆ ಇಂದು ಅಗ್ರದೂತ ಮಗಧಕ್ಕೆ ತನ್ನ ನಿಜ ಬಣ್ಣ ತೋರಿಸುತ್ತಿದ್ದಾನೆ. ಇಂದು ಎಲ್ಲರಿಗೂ ಅರ್ಥವಾಗಿದೆ, ಅಗ್ರದೂತ ಅವರ ಮಿತ್ರನಲ್ಲ ಶತ್ರುವೆಂದು. ನೀವು ಮೊದಲೇ ಸುಶೀಮನ ಮಾತು ನಂಬಿದ್ದರೆ? ಇಂದು ಪಾಟಲಿಪುತ್ರದಲ್ಲಿ ಕೋಲಾಹಲ ನಡೆಯುತ್ತಿರಲಿಲ್ಲ. ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಇಂಥ ದೂರದೃಷ್ಟಿ, ಇಂಥ ಪ್ರಬುದ್ಧತೆ ಇರುವುದು ಸಾಮಾನ್ಯ ವಿಷಯವಲ್ಲ ಸಾಮ್ರಾಟ. ಸುಶೀಮ ಇಂದು ಸಾಬೀತು ಮಾಡಿದ್ದಾನೆ, ಅವನಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ಅದನ್ನು ನಡೆಸಲು ಅವನು ಸಮರ್ಥನಾಗಿದ್ದಾನೆ. ಸಾಮ್ರಾಟರೇ, ಅಗ್ರದೂತ ರಾಜಭವನದ ಮೇಲೆ ದಾಳಿ ಮಾಡಿದ್ದಾನೆ. ನಾನು ಕಣ್ಣಾರೆ ನೋಡಿದೆ. ಅವನು ರಾಜಕುಮಾರ ಸುಶೀಮನನ್ನು ಕಿಟಕಿಯಿಂದ ಹೊರಗೆ ಹಾಕಲು ಪ್ರಯತ್ನಿಸುತ್ತಿದ್ದ.